ಸಾಬ್ ಇದೇನಾ ಆರೋಗ್ಯದ ಅಚ್ಚೆ ದಿನ್ ಹುಲಿಯ ಬಿಚ್ಚಿಟ್ರು ಮೋದಿ ಮಾಡಿದ ಒಂಬತ್ತು ಮಿಸ್ಟೇಕ್ ವಿಶ್ವ ಗುರುವಿನ ಭಕ್ತಾದಿಗಳು ನೋಡಲೇಬೇಕಾದ ಸ್ಟೋರಿ अच्छे दिन आएगा, अच्छे दिन आएगा, अच्छे दिन आएगा। देश के देशवन्ने इदोंदु मातिनिंद मरुलु माडिद्द मंत्रवादी इदीग निजवागियू गड्ड बिट्टिद्दाने। आदरे एळु वर्षगळे उरुळिद्रु अच्छे दिन बरलिल्ल, कोनेगू बंदिद्दु कोच्चे दिन मात्र। ವಿಶ್ವಕ್ಕೆ ವಿಶ್ವವೇ ಕೊರೋನಾ ಸೋಂಕಿನ ವಿರುದ್ಧ ಯುದ್ಧ ಸಾರಿದೆ. ಸಣ್ಣ ಪುಟ್ಟ ದೇಶಗಳೇ ಕೊರೋನಾ ವಿರುದ್ಧದ ಯುದ್ಧ ಗೆಲ್ಲುವ ಹಂತದಲ್ಲಿ ನಿಂತಿವೆ. ಆದರೆ ದಿ ಗ್ರೇಟ್ ಭಾರತ, ವಿಶ್ವಗುರು ಭಾರತ ಆತ್ಮನಿರ್ಭರ ಅಂತಿದೆ, ರಾಮ ಮಂದಿರ ಅಂತಿದೆ, ಏಕತಾ ಪ್ರತಿಮೆ ಅಂತಿದೆ, ಮೋದಿ ಸ್ಟೇಡಿಯಂ ಅಂತಿದೆ, ನೋ ಬ್ಯಾನ್ ಅಂತಿದೆ, ಫ್ರೀ ಕಾಶ್ಮೀರ ಅಂತಿದೆ, ದೀದಿ ಓ ದೀದಿ ಅಂತಿದೆ, ಸಿದ್ಧ ರೂಪಯ್ಯ ಅಂತ ಕನವರಿಸುತ್ತಿದೆ. ಬಹುಮುಖ್ಯವಾಗಿ ದಿ ಗ್ರೇಟ್ ಪ್ರಧಾನಿಗಳು ಜನರ ಆರೋಗ್ಯಕ್ಕಿಂತ ಚುನಾವಣೆಗಳೇ ಮುಖ್ಯ ಅಂತ ಪ್ರಚಾರ ಮಾಡಿದ್ದು ದೇಶವಾಸಿಗಳ ಆರೋಗ್ಯದ ಅಚ್ಚೆ ದಿನವನ್ನೇ ಕಿತ್ತುಕೊಂಡು ಬಿಟ್ಟಿದೆ. ಇದೇ ಕಾರಣಕ್ಕೆ ನೋಡಿ ಇಡೀ ದೇಶದಲ್ಲಿ ಮೋದಿ ಅನ್ನೋ ಮಾಂತ್ರಿಕನ ವಿರುದ್ಧ ಒಬ್ಬೇ ಒಬ್ಬ ಗಂಡಸು ಅವಾಜ್ ಹಾಕ್ತಿದ್ದಾರೆ. ಹೌದು, ಮೋದಿ ಸಾಹೇಬರೇ ಇದೇನಾ ಆರೋಗ್ಯದ ಅಚ್ಚೆ ದಿನ್ ಅಂತ ಕೇಳುತ್ತಿದ್ದಾರೆ. ಅಷ್ಟಕ್ಕೂ ಹೀಗೆ ಮೋದಿಯನ್ನೇ ಕೆಡವಿಕೊಂಡು ಪ್ರಶ್ನಿಸೋ ಧೀರ ಯಾರು ಗೊತ್ತಾ? ಸಿದ್ದರಾಮಯ್ಯ, ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯ. ಭಾರತ ಇವತ್ತು ವೈರಸ್ ಎದುರು ಅಕ್ಷರಶಃ ನಡುಗುತ್ತಿದೆ. ಇದಕ್ಕೆ ಕಾರಣ ಮೋದಿ ಮಾಡಿದ ಒಂಬತ್ತು ಮಿಸ್ಟೇಕ್ ಅನ್ನೋದನ್ನ ಹುಲಿಯ ಬಿಡಿಸಿ ಬಿಡಿಸಿ ಹೇಳುತ್ತಿದ್ದಾರೆ. ಇದಿಷ್ಟೇ ಅಲ್ಲ, ಬೇಜವಾಬ್ದಾರಿಯ ಸರ್ಕಾರಗಳನ್ನ ನೆಚ್ಚಿಕೊಂಡ ಬಡ ಜನಕ್ಕೆ ಸಂಕಷ್ಟ ಕಾಲದಲ್ಲಿ ನೆರವಾಗಲು ಏನೇನು ಮಾಡಬೇಕು ಅಂತಲೂ ಮೋದಿ ಸರ್ಕಾರಕ್ಕೆ ಸಿದ್ದು ಎಚ್ಚರಿಸುತ್ತಿದ್ದಾರೆ. ಅಷ್ಟಕ್ಕೂ ಮೋದಿ ಮಾಡಿಕೊಂಡ ಮಿಸ್ಟೇಕ್ಗಳೇನು? ಸಿದ್ದರಾಮಯ್ಯ ಹೇಳಿದ ಸೋಂಕಿನ ಸತ್ಯ ಏನು ಗೊತ್ತೇ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಸಿದ್ದು ಹೇಳಿದ ಮೋದಿ ಮಿಸ್ಟೇಕ್ 1, ತಜ್ಞರ ವರದಿಯನ್ನ ಕಸಕ್ಕೆ ಎಸೆದಿತ್ತು. ಕೊರೋನಾ ಎರಡನೇ ಅಲೆಯ ಭೀಕರತೆ ಮತ್ತು ಸಿದ್ಧತೆ ಕುರಿತು ರಾಜ್ಯದ ಮತ್ತು ಕೇಂದ್ರದ ತಜ್ಞರ ಸಮಿತಿ 2020 ನವೆಂಬರ್ 30ರಂದೇ ಸರ್ಕಾರಕ್ಕೆ ವರದಿ ನೀಡಿತು. ಈ ವರದಿಯನ್ನ ಸರ್ಕಾರಗಳು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳದಿರುವುದೇ ಇಷ್ಟೆಲ್ಲ ಸಾವು ನೋವು ಸಂಕಟ ಕಣ್ಣೀರಿಗೆ ಕಾರಣವಾಗಿದೆ. ಹೌದು, ಇವತ್ತು ದೇಶಾದ್ಯಂತ ಬಡ ಜನಕ್ಕೆ ಸಮರ್ಪಕವಾಗಿ ಆಕ್ಸಿಜನ್ ಸಿಗುತ್ತಿಲ್ಲ, ಬೆಡ್ ಸಿಗುತ್ತಿಲ್ಲ. ಖುದ್ದು ಮಂತ್ರಿಗಳೇ ಇನ್ಫ್ಲೂಯೆನ್ಸ್ ಮಾಡಿದ್ರು ಬೆಡ್ ಸಿಗ್ತಿಲ್ಲ. ವ್ಯಾಕ್ಸಿನ್ ಕೊರತೆಯೇ ಇಲ್ಲ ಅನ್ನೋ ಸರ್ಕಾರದ ಮಾತಿಗೂ ಆಸ್ಪತ್ರೆಯೊಳಗಿನ ಸಮಸ್ಯೆಗಳಿಗೂ ಸಂಬಂಧವೇ ಇಲ್ಲ. ಸಿದ್ದು ಹೇಳಿದ ಮೋದಿ ಮಿಸ್ಟೇಕ್ 2, ಎರಡನೇ ಅಲೆ ಗೊತ್ತಿದ್ರೂ ಚುನಾವಣೆಗೆ ಹೋಗಿದ್ದು. ಜನವರಿ ಬಳಿಕ ಎರಡನೇ ಅಲೆ ಬರಲಿದೆ ಎಂದು ಗೊತ್ತಿದ್ದರೂ ಪಂಚರಾಜ್ಯಗಳ ಚುನಾವಣೆ ಘೋಷಿಸಲಾಯಿತು. ಕುಂಭಮೇಳ ನಡೆಯಲು ಕೇಂದ್ರ ಸರ್ಕಾರ ಅವಕಾಶ ನೀಡಿತ್ತು. ಬೇರೆ ದೇಶಗಳಲ್ಲಿ ಎರಡನೇ ಅಲೆ ಸಂದರ್ಭದಲ್ಲಿ ಉಂಟಾದ ಸ್ಥಿತಿ ಗೊತ್ತಿದ್ರೂ ಕೇಂದ್ರದ ಬಿಜೆಪಿ ಸರ್ಕಾರ ಸಂಪೂರ್ಣ ಮೈಮರೆಯಿತು. ಮೋದಿ ಅಲೆ ಇದೆ ಅನ್ನೋ ಭ್ರಮೆಯನ್ನು ಸೃಷ್ಟಿಸುತ್ತಿದ್ದ ಬಿಜೆಪಿ ನಿಜಕ್ಕೂ ವೈರಸ್ನ ಎರಡನೇ ಅಲೆಯ ಅಟ್ಟಹಾಸಕ್ಕೆ ಬಹುಮುಖ್ಯ ಕಾರಣವಾಗಿದೆ. ಜನ ಇವತ್ತು ಹುಳುಗಳಂತೆ ನರಳಿ ನರಳಿ ಸಾಯ್ತಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ತಜ್ಞರ ವರದಿಯನ್ನ ದಿ ಗ್ರೇಟ್ ಮೋದಿ ಸರ್ಕಾರ ತಿರಸ್ಕರಿಸಿ ಪಂಚರಾಜ್ಯ ಗೆಲ್ಲೋ ಹುಂಬತನ ತೋರಿದ್ದು. ವಿಶ್ವ ಆರೋಗ್ಯ ಸಂಸ್ಥೆಯೇ ಭಾರತದ ಈ ಸ್ಥಿತಿಗೆ ಸಾಮೂಹಿಕ ಸಭೆಗಳೇ ಕಾರಣ ಅಂತ ಹೇಳಿದೆ. ಇನ್ನಾದರೂ ವಿಶ್ವಗುರು ಅನ್ನೋ ಭಕ್ತಾದಿಗಳ ಗುಗ್ಗುರು ಎಚ್ಚೆತ್ತುಕೊಳ್ಳಬೇಕಲ್ಲವೇ? ಸಿದ್ದು ಹೇಳಿದ ಮೋದಿ ಮಿಸ್ಟೇಕ್ 3, ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಿಲ್ಲಬೇಕೆ? 2020 ಡಿಸೆಂಬರ್, 2021 ಜನವರಿಯಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ದೇಶದ ಕೋಟ್ಯಂತರ ಜನರ ಆಕ್ರೋಶ ಅಸಮಾಧಾನ ವ್ಯಕ್ತಪಡಿಸಿ ಛೀಮಾರಿ ಹಾಕಿದ ಬಳಿಕ ಕೇಂದ್ರದ ಬಿಜೆಪಿ ಸರ್ಕಾರ ಏಪ್ರಿಲ್ ತಿಂಗಳಲ್ಲಿ ತೆಗೆದುಕೊಳ್ಳಲು ಮುಂದಾಗಿದೆ. ಸರ್ಕಾರದ ಈ ನಿರ್ಲಕ್ಷ್ಯದಿಂದಾಗಿ ಸಾವಿರಾರು ಜನರು ಪ್ರಾಣ ಕಳೆದುಕೊಂಡರು. ಹೌದು, ದಿ ಗ್ರೇಟ್ ಮೋದಿ ಸರ್ಕಾರ ಯಾವ ಸಂದರ್ಭದಲ್ಲಿ ಯಾವ ಕ್ರಮ ಕೈಗೊಳ್ಳಬೇಕಿತ್ತೋ ಅದೆಲ್ಲವನ್ನು ತುಂಬಾ ತಡವಾಗಿ ತೆಗೆದುಕೊಂಡಿದೆ. 2020 ಡಿಸೆಂಬರ್ನಲ್ಲಿ ತೆಗೆದುಕೊಳ್ಳಬೇಕಿದ್ದ ಕ್ರಮಗಳನ್ನು 5-6 ತಿಂಗಳುಗಳ ಬಳಿಕ
ಅಂದ್ರೆ ಏಪ್ರಿಲ್ ತಿಂಗಳಿನಲ್ಲಿ ತೆಗೆದುಕೊಂಡಿದೆ. 60 ವರ್ಷಗಳ ಕಾಂಗ್ರೆಸ್ ಸಾಧನೆ ಶೂನ್ಯ ಅನ್ನೋ ಪಿಎಂಗೆ ತಾನು ಏನೂ ಮಾಡಲಾಗಲಿಲ್ಲ ಅನ್ನೋದು ಅರ್ಥವಾಗೋದಿಲ್ಲವೇ? 60 ವರ್ಷ ಆಳ್ವಿಕೆ ನಡೆಸಿದ ಪಕ್ಷವನ್ನ ಜನ ಬದಲಾಯಿಸಿದ್ದು ನೀವೇನಾದ್ರೂ ಕಿಸಿದು ದಬ್ಬಾಕ್ತೀರಾ ಅಂತ ತಾನೆ? ನೀವು ಅಧಿಕಾರಕ್ಕೇರಿದ ಮೇಲೆ ಭಾರತ ಏನಾಯ್ತು? ರೂಪಾಯಿಯ ಬೆಲೆ ಏನಾಗಿದೆ? ಅರ್ಥವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ? ಉದ್ಯೋಗದ ದರ ಎಷ್ಟಿದೆ? ಬೆಲೆ ಏರಿಕೆಯ ಪ್ರಮಾಣ ಹೇಗಿದೆ? ಈ ಎಲ್ಲಾ ಪ್ರಶ್ನೆಗಳನ್ನ ಜನ ಕೇಳುತ್ತಿದ್ದಾರಲ್ಲವೇ? ಇದಕ್ಕೆಲ್ಲ ಉತ್ತರಿಸಬೇಕಲ್ಲವೇ? ದಿ ಗ್ರೇಟ್ ಮೋದಿ ಸರ್ಕಾರ ಇವತ್ತು ದೇಶವನ್ನ ಈ ಸ್ಥಿತಿಗೆ ತಂದಿದ್ದೆ ಭಾವನಾತ್ಮಕ ವಿಚಾರ ಹಾಗೂ ಭ್ರಮೆಯ ಭರವಸೆಗಳನ್ನು ನೀಡುವ ಮೂಲಕ. ಸಿದ್ದು ಹೇಳಿದ ಮೋದಿ ಮಿಸ್ಟೇಕ್ 4. ಮೋದಿ ಸರ್ಕಾರ ಸದಾ ಸುಳ್ಳು ಹೇಳಿದೆ. ಸರ್ಕಾರ ಪಾರದರ್ಶಕವಾಗಿಲ್ಲ, ಎಲ್ಲದರಲ್ಲೂ ಸುಳ್ಳು ಹೇಳುತ್ತಿದೆ, ಸಾವಿನ ಸಂಖ್ಯೆಯನ್ನ ಮುಚ್ಚಿಡುತ್ತಿದೆ. ಸರ್ಕಾರದ ಲೆಕ್ಕಕ್ಕೂ, ಬಿಬಿಎಂಪಿ ನೀಡುವ ಲೆಕ್ಕಕ್ಕೂ, ಅಂಕಿ ಸಂಖ್ಯೆ ಇಲಾಖೆಯ ಲೆಕ್ಕಕ್ಕೂ ಭಾರಿ ವ್ಯತ್ಯಾಸವಿದೆ. ಈ ರೀತಿ ಸುಳ್ಳು ಲೆಕ್ಕ ಮತ್ತು ಪಾರದರ್ಶಕತೆ ಇಲ್ಲದ ಸರ್ಕಾರ ತನ್ನ ಲೋಪಗಳಿಗೆ ತೇಪೆ ಹಾಕಿಕೊಳ್ಳಲು ಯತ್ನಿಸುತ್ತಿದೆ. ಹೌದು, ರಾಜ್ಯ ಹಾಗೂ ದೇಶಕ್ಕೆ ದೇಶವೇ ಇವತ್ತು ಸೋಂಕಿತರ ಸಂಖ್ಯೆಯಲ್ಲಿ ವಿಶ್ವದಲ್ಲೇ 2ನೇ ಸ್ಥಾನಕ್ಕೇರಲು ಕಾರಣ ಮೋದಿ ಮತ್ತು ಮೋದಿಯ ಸಿಎಂಗಳ ಸುಳ್ಳುಗಳು. ಯಂಗ್ ಪುಂಗ್ಲಿಗಳ ಮಹಾನಾಯಕ ಪದೇ ಪದೇ ದೇಶದ ಜನಕ್ಕೆ ಸುಳ್ಳುಗಳನ್ನೇ ಹೇಳ್ತಿದ್ದಾರ. ಅಚ್ಚೆ ದಿನ್ ಆಯೇಗ ಅಂತ ಆರಂಭವಾದ ಸುಳ್ಳಿನ ಸರಮಾಲೆ ಸೋಂಕಿತರ ಸಂಖ್ಯೆಯನ್ನ ಹೇಳೋ ತನಕ ಸುಳ್ಳೇ ಬಿಜೆಪಿಯ ಮನೆದೇವರಾಯ್ತ. ಹೌದು ಹೌದು ಎನ್ನುತ್ತಿದ್ದಾರೆ ಸಿದ್ದರಾಮಯ್ಯ. ಮೋದಿ ಸರ್ಕಾರ ಹಾಗೂ BSY ಸರ್ಕಾರ ಮುಚ್ಚಿಟ್ಟ ಸೋಂಕಿತರ ಸಂಖ್ಯೆಯಿಂದಾಗಿಯೇ ದೇಶ ಹಾಗೂ ರಾಜ್ಯದ ಆರೋಗ್ಯದ ಅಚ್ಚೆ ದಿನ್ ಜನರನ್ನ ವೈರಸ್ ಕೊಚ್ಚಿ ಕೊಚ್ಚಿ ಕೊಲ್ಲುವ ಕೊಚ್ಚೋದಿನ್ನಾಗಿದೆ. ಸಿದ್ದು ಹೇಳಿದ ಮಿಸ್ಟೇಕ್ 5. ಅಂದು ನಿರ್ಲಕ್ಷ್ಯ, ಇಂದು ಅಮಾನವೀಯ. ಆಕ್ಸಿಜನ್, ವೆಂಟಿಲೇಟರ್, ಬೆಡ್ಗಳು, ಆಸ್ಪತ್ರೆಗಳು, ಔಷಧಿಗಳು, ಲಸಿಕೆಗಳು, ಚುಚ್ಚುಮದ್ದು ಇದ್ಯಾವುದೂ ಇಲ್ಲದೆ ದೇಶದ ಜನ ಸಾಯುತ್ತಿರುವ ಹೊತ್ತಲ್ಲೂ ಬಿಜೆಪಿ ಪಕ್ಷದ ಮುಖ್ಯಮಂತ್ರಿಗಳು, ಪ್ರಧಾನಿಗಳು, ಕೇಂದ್ರದ ಸಚಿವರುಗಳು ನೀಡುತ್ತಿರುವ ಅನಾಗರಿಕ ಅಮಾನವೀಯ ಹೇಳಿಕೆಗೆ ಜನ ಅವರನ್ನು ಕ್ಷಮಿಸುವುದಿಲ್ಲ. ಮೊದಲನೇ ಅಲೆಯ ಸಂದರ್ಭವೇ ಅದೆಷ್ಟೋ ದೇಶಗಳು ತಮ್ಮ ದೇಶದ ಜನರನ್ನು ಉಳಿಸಿಕೊಳ್ಳೋದಕ್ಕೆ ಲಸಿಕೆ ಉತ್ಪಾದಕ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳುತ್ತಿದ್ದವು. ಅಷ್ಟೇ ಅಲ್ಲ, ಆಮ್ಲಜನಕದ ಕೊರತೆ ಆಗದಂತೆ ನಿಗಾವಹಿಸುತ್ತಿದ್ದವು. ಆದರೆ ಅದೇ ಒತ್ತಿಗೆ ದಿ ಗ್ರೇಟ್ ಪ್ರಸನ್ನ ಗಂಭೀರ ಸೃಜನ ಭಜನ ಪ್ರವಚನಾಧೀಶ್ವರರಾದ ವಿಶ್ವಗುರು ಪಾಳೆ ತಟ್ಟಿ, ಜಾಗಟೆ ಬಿಡಿರಿ, ದೀಪ ಹಚ್ಚಿ ಅಂತ ಪ್ರವಚನ ನೀಡ್ತಿದ್ರು. ಈ ತನಕ ಲಸಿಕೆ ಇಲ್ಲದೆ, ಬೆಡ್ ಇಲ್ಲದೆ, ಆಮ್ಲಜನಕದ ಕೊರತೆಯಿಂದ ಸತ್ತ ಭಾರತೀಯರ ಆತ್ಮಗಳು ಎಂದೆಂದಿಗೂ ಮೋದಿ ಸರ್ಕಾರದ ಅಮಾನವೀಯ ನಡೆ ನೀತಿಗಳನ್ನು ಕ್ಷಮಿಸೋದಿಲ್ಲ ಅಂತ ಸಿದ್ದು ನೆನಪಿಸುತ್ತಿದ್ದಾರೆ. ಸಿದ್ದು ಹೇಳಿದ ಮೋದಿ ಮಿಸ್ಟೇಕ್ 6. ವಿಶ್ವವನ್ನೇ ಭಾರತ ರಕ್ಷಿಸಿದೆ ಅನ್ನೋ ವಿಶ್ವಗುರುವಿನ ಮಹಾ ಹಾಸ್ಯ. ಭಾರತ ವೈದ್ಯಕೀಯ ಸವಲತ್ತುಗಳಿಲ್ಲದೆ ಕೊರೋನಾದಿಂದಾಗಿ ವಿಶ್ವದಲ್ಲಿಯೇ ಅತಿ ಹೆಚ್ಚು ನರಳುತ್ತಿರುವ ದೇಶವಾಗಿರುವ ಸಂದರ್ಭದಲ್ಲಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ವಿಶ್ವವನ್ನ ಕೊರೋನಾ ವಿಪತ್ತಿನಿಂದ ಭಾರತ ರಕ್ಷಿಸಿಬಿಟ್ಟಿತ್ತು ಎಂಬ ಬೇಜವಾಬ್ದಾರಿ ಹೇಳಿಕೆ ನೀಡುತ್ತಾರೆ. ಅದೇನೋ ಹೇಳ್ತಾ ಇರಲ್ಲ, ಅನಿಷ್ಟಗಳಿಗೆಲ್ಲ ಶನೀಶ್ವರನೇ ಕಾರಣ ಅಂತ. ಈ ಮಾತನ್ನ ಬಿಜೆಪಿ ನಾಯಕರು ಹಾಗೂ ದಿ ಗ್ರೇಟ್ ವಿಶ್ವಗುರುವಿನ ಭಕ್ತ ಮಂಡಳಿ ಬದಲಿಸಿದೆ. ಕಷ್ಟ, ಸಂಕಷ್ಟ, ನಿಕೃಷ್ಟ, ಅನಿಷ್ಟಗಳಿಗೆಲ್ಲ ನೆಹರು ಕಾರಣ ಅನ್ನೋದು. ಇದಿಷ್ಟೇ ಅಲ್ಲ, ವಿಶ್ವದಲ್ಲಿ ಸಣ್ಣದೊಂದು ಹುಲ್ಲು ಕಡ್ಡಿ ಅಲುಗಾಡೋದಕ್ಕೂ ಮೋದಿಯ ಅನುಮತಿ ಬೇಕು ಅನ್ನೋ ಮಟ್ಟಿಗಿನ ಭ್ರಮ ಲೋಕದಲ್ಲಿ ರೋಗಿಗಳಾಗಿ ಬಿಟ್ಟಿದ್ದಾರೆ. ಇದೇ ಕಾರಣಕ್ಕೆ ನೋಡಿ ಹೆಂಗ್ ಪುಂಗ್ಲಿ, ಮಧುಗಿರಿ ಮೋದಿ, ವಕ್ರ ತೀರ್ಥರಂತಹ ಪರಮ ಪುನೀತ ಪುರುಷೋತ್ತಮ ಪ್ರಬುದ್ಧ ನಿಂಬೇರಸದಾರಿ ವೀರ ಶೂರ ಧೀರರ ಗುಗ್ಗುರು ಮೋದಿ ವಿಶ್ವವನ್ನೇ ಭಾರತ ರಕ್ಷಿಸಿಬಿಟ್ಟಿದೆ ಅನ್ನೋ ಬೇಜವಾಬ್ದಾರಿಯ ಹೇಳಿಕೆ ನೀಡಿ ಜಗತ್ತಿನ ಎದುರು ಕಾಮಿಡಿ ಪೀಸ್ ಆಗುತ್ತಿದ್ದಾರೆ. ಹೀಗಂತ ಕನ್ನಡ ರಾಮಯ್ಯ ಹೇಳುತ್ತಿದ್ದಾರೆ. ಅದೇನೋ ಹೇಳ್ತಾರಲ್ಲ, ತಿರ್ಕಂಡು ತಿನ್ನೋರನ್ನ ಹಿಡ್ಕೊಂಡು ಡ್ಯಾಶ್ ಡ್ಯಾಶ್ ಮಾಡಿದ್ರು ಅಂತ. ಹಾಗೆಯೇ ವಿಶ್ವದ ಬಹುಪಾಲು ರಾಷ್ಟ್ರಗಳಲ್ಲಿ ಕೊರೋನಾ ಸೋಂಕು ಅಬ್ಬರಿಸುತ್ತಿದ್ದರೆ ಮೋದಿಯ ಭಾರತ ಜಗತ್ತನ್ನೇ ಕೊರೋನಾದಿಂದ ರಕ್ಷಿಸಿದೆ ಅಂತ ಭ್ರಮಾಲೋಕದಲ್ಲಿ ವಿಜೃಂಭಿಸುತ್ತಿದ್ದಾರೆ. ಈ ಮಾತನ್ನ ಕೇಳಿ ವಿಶ್ವಕ್ಕೆ ವಿಶ್ವವೇ ಬಾಯಿಯಿಂದಷ್ಟೇ ಅಲ್ಲ, ಇನ್ನುಳಿದ ಎಲ್ಲ ರಂಧ್ರಗಳಿಂದಲೂ ನಗಲಾರಂಭಿಸಿದೆ. ಸಿದ್ದು ಹೇಳಿದ ಮೋದಿ ಮಿಸ್ಟೇಕ್ 7.
ಕುಂಭಮೇಳಕ್ಕೆ ಮೋದಿ ಸ್ವಾಗತಕಾರರಾಗಿದ್ದರು. ಕೊರೋನಾ ಸೋಂಕು ವಿಕೋಪಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಹಾಕುಂಭಕ್ಕೆ ಬರುತ್ತಿರುವವರಿಗೆ ಸ್ವಾಗತ ಅಂತ ಟ್ವೀಟ್ ಮಾಡುತ್ತಾರೆ. ಹತ್ತಾರು ಚುನಾವಣಾ ರ್ಯಾಲಿಗಳನ್ನು ನಡೆಸುತ್ತಾರೆ. ಸಾಲದ್ದಕ್ಕೆ ಇಷ್ಟೊಂದು ದೊಡ್ಡ ಸಂಖ್ಯೆಯ ಜನರನ್ನು ನಾನು ನೋಡಿಯೇ ಇಲ್ಲ ಎನ್ನುತ್ತಾರೆ. ಇವೆಲ್ಲ ದೇಶದ ಪ್ರಧಾನಿ ವರ್ತಿಸುವ ರೀತಿಯ ಇದು ಸಿದ್ದರಾಮಯ್ಯ ಅನ್ನೋ ಅಸಲಿ ಆಡಳಿತಗಾರನ ಪ್ರಶ್ನೆ. ಮೊದಲನೇ ಅಲೆಯಲ್ಲಿ ಸೋಂಕು ಕಾಣಿಸಿಕೊಂಡ ಪ್ರತಿಯೊಬ್ಬ ಮುಸಲ್ಮಾನನನ್ನ ತಬ್ಲಿಗಿ ಅಂತ ನೋಡಿತ್ತು ಮಹಾವಿಶ್ವಗುರುವಿನ ಭಕ್ತ ಮಂಡಳಿ. ಎರಡನೇ ಅಲೆ ಅಪ್ಪಳಿಸಿದ ವೇಳೆಯೇ ದಿ ಗ್ರೇಟ್ ವಿಶ್ವಗುರು ಮೋದಿಯೇ ಕುಂಭಮೇಳಕ್ಕೆ ಬನ್ನಿ, ಕೊರೋನಾ ಹರಡಿ ಅನ್ನೋ ಸಂದೇಶ ನೀಡಿದ್ರು. ವಿಶ್ವ ಆರೋಗ್ಯ ಸಂಸ್ಥೆ ಭಾರತದ ಈ ಸ್ಥಿತಿಗೆ ಸಾಮೂಹಿಕ ಸಭೆಗಳೇ ಕಾರಣ ಎಂದಿದೆ. ಅವರವರ ಧರ್ಮ ಅವರವರಿಗೆ ದೊಡ್ಡದು. ಆದರೆ ಭಾರತದ ಪ್ರಧಾನಿ ಕೇವಲ ಹಿಂದೂಗಳ ಪ್ರಧಾನಿಯಲ್ಲ, ಭಾರತದಲ್ಲಿರೋ ಸಕಲ ಧರ್ಮ ಸಕಲ ಮತಗಳಿಗೂ ಪ್ರಧಾನಿ. ನಮ್ಮ ವಿಶ್ವಗುರು ಇಂಥದ್ದೊಂದು ಸಂಗತಿಯನ್ನು ಎಂದೋ ಮರೆತಂತೆ ಕಾಣುತ್ತಿದೆ. ಇದೇ ಸತ್ಯವನ್ನೇ ಸಿದ್ದರಾಮಯ್ಯ ಪದೇ ಪದೇ ನೆನಪಿಸುತ್ತಿರುವುದು. ಸಿದ್ದು ಹೇಳಿದ ಮೋದಿ ಮಿಸ್ಟೇಕ್ 8, ಲಸಿಕೆ ಬಗ್ಗೆ ಎಚ್ಚರಿಕೆಯೇ ಇರಲಿಲ್ಲವೇ. ಕೋವಿಡ್ ಎರಡನೇ ಅಲೆ 2021 ಆರಂಭದಲ್ಲೇ ಅಪ್ಪಳಿಸುತ್ತದೆ ಎನ್ನುವುದೂ ಗೊತ್ತಿದ್ದರೂ ಲಸಿಕೆ ತಯಾರಿಕೆಯನ್ನು ನಿರ್ಲಕ್ಷಿಸಲಾಯಿತು. 2020 ಅಕ್ಟೋಬರ್ನಲ್ಲೇ ಲಸಿಕೆ ಸಿದ್ಧಪಡಿಸಲು ಗುತ್ತಿಗೆ ಕರೆಯಲಾಗಿತ್ತು. ಆದರೆ 6 ಮುಗಿದರೂ ಇಲ್ಲಿಯವರೆಗೂ ಅಗತ್ಯವಿರುವ ಜನಕ್ಕೆ ಲಸಿಕೆ ಸಿಗುತ್ತಿಲ್ಲ. ಲಸಿಕೆ ಎಲ್ಲ ಕಡೆ ಸಿಗುತ್ತೆ, ಪುಗ್ಸಟ್ಟೆ ಕೊಡ್ತೀವಿ ಅನ್ನೋ ಸರ್ಕಾರ ಜನಕ್ಕೆ ಅಸಲಿ ಸುಳ್ಳು ಹೇಳುತ್ತಿದೆ. ಯಾಕಂದರೆ ಎಷ್ಟೋ ರಾಜ್ಯಗಳು ಸಮರ್ಪಕವಾಗಿ ಲಸಿಕೆ ಹಾಕುವ ಅಭಿಯಾನಕ್ಕೆ ಲಸಿಕೆ ಕೊರತೆ ಅನ್ನೋದು ದೊಡ್ಡ ಅಡಚಣೆಯಾಗಿದೆ. ಇದಕ್ಕೆ ಕಾರಣ ದಿ ಗ್ರೇಟ್ ವಿಶ್ವಗುರು. ಯಾಕಂದರೆ ಲಸಿಕೆ ತಯಾರಕರೊಂದಿಗೆ ಒಪ್ಪಂದವನ್ನೂ ಮಾಡಿಕೊಂಡಿಲ್ಲ, ಲಸಿಕೆ ಉತ್ಪಾದನೆಗೂ ಹೂಡಿಕೆಯನ್ನೂ ಮಾಡಿಲ್ಲ. ಹಾಗಾಗಿಯೇ ಭಾರತದ ಲಸಿಕೆ ಕಂಪನಿಗಳು ವಿಶ್ವದಲ್ಲೇ ಅತಿ ಹೆಚ್ಚು ಬೆಲೆಗೆ ಭಾರತದಲ್ಲೇ ಲಸಿಕೆಯನ್ನು ಮಾರುತ್ತಿವೆ. ಆದಾಗ್ಯೂ ದಿ ಗ್ರೇಟ್ ಮೋದಿ ಸರ್ಕಾರ ಲಸಿಕೆಯ ಬೆಲೆಯನ್ನು ನಿಯಂತ್ರಿಸದೆ ಕಂಪನಿಗಳಿಗೆ ಲಾಭ ಕೊಡಿಸೋ ಕೆಲಸ ಮಾಡ್ತಿದೆ. ಸಿದ್ದು ಹೇಳಿದ ಮೋದಿ ಮಿಸ್ಟೇಕ್ 9, ಬಿಜೆಪಿಯನ್ನು ಗೆಲ್ಲಿಸಿದ ರಾಜ್ಯಗಳಲ್ಲೇ ಉಚಿತ ಲಸಿಕೆ ಯಾಕಿಲ್ಲ? ಚುನಾವಣೆ ಇರುವ ರಾಜ್ಯಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದರೆ ಕೊರೋನಾ ಲಸಿಕೆ ಉಚಿತ ಎಂದು ಭಾಷಣ ಮಾಡುತ್ತಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಈಗಾಗಲೇ ಬಿಜೆಪಿಯೇ ಅಧಿಕಾರದಲ್ಲಿರುವ ರಾಜ್ಯಗಳ ಜನರಿಗೆ ಏಕೆ ಉಚಿತ ಲಸಿಕೆ ನೀಡುತ್ತಿಲ್ಲ? ರಾಜ್ಯದ ಜನ ಏನು ತಪ್ಪು ಮಾಡಿದ್ದಾರೆ? ನಿಮ್ಮನ್ನು ಗೆಲ್ಲಿಸಿದ್ದೇ ತಪ್ಪಾಯಿತಾ? ಇದು ಸಿದ್ದರಾಮಯ್ಯರ ಪ್ರಶ್ನೆಯೇ ಅಲ್ಲ. ಯಾರೆಲ್ಲ ಮೋದಿ ದಿ ಗ್ರೇಟ್ ಅಂತ ನಂಬಿ ಮತ ಹಾಕಿದ್ರೋ ಅವರೆಲ್ಲ ಕೇಳುತ್ತಿದ್ದಾರೆ. ಅಷ್ಟೇ ಅಲ್ಲ, ನಾವೇನು ತಪ್ಪು ಮಾಡಿದ್ದೇವೆ ಅಂತಲೂ ಪದೇ ಪದೇ ಯೋಚಿಸುತ್ತಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸೋದಕ್ಕೆ ಸಜ್ಜಾಗಿದ್ದಾರೆ. ನೀವೇ ಹೇಳಿ, ಸಿದ್ದರಾಮಯ್ಯ ಹೇಳಿದ ಮೋದಿ ಮಿಸ್ಟೇಕ್ಗಳಿಂದಲೇ ದೇಶದ ಸ್ಥಿತಿ ಹೀಗಾಗಿದೆಯೇ? ಜನ ಹುಳುಗಳಂತೆ ಸಾಯ್ತಿರೋದಕ್ಕೆ ಮೋದಿ ಕಾರಣವಲ್ಲವೇ? ದೇಶದ ಬಡ ಜನರನ್ನೇ ರಕ್ಷಿಸೋದಕ್ಕೆ ಆಗದ ವ್ಯಕ್ತಿ ವಿಶ್ವಗುರು ಆಗಬಲ್ಲರೆ? ಮೋದಿಗಿಂತಲೂ ಸಿದ್ದರಾಮಯ್ಯ ಅನ್ನೋ ಕನ್ನಡಿಗ ರಾಮಯ್ಯ ಉತ್ತಮ ನಾಯಕನಲ್ಲವೇ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.